नमस्कार ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ತಾವೆಲ್ಲರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇವತ್ತಿನ ಒಂದು ವಸ್ತು ವಿಚಾರ ಮಾರುತಿ ಮಂತ್ರವನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ 41 ದಿವಸದ ಅನುಷ್ಠಾನ ಮಾರುತಿ ಮಂತ್ರವನ್ನು ಸ್ನೇಹಿತರೆ ನಾನು ಕೆಲವು ವಿಡಿಯೋದಲ್ಲಿ ತೊಂದರೆಗೊಳಗಾದವರು ನಮಗೆ ಫೋನ್ ಮಾಡಿ ನಮಗೆ ಗೊತ್ತಿದ್ದವರ ಹತ್ರ ಕಳಿಸ್ತೀನಿ ಅಂತ ನಾನು ಹೇಳಿದ್ದೆ ಹೀಗಾಗಿ ನನಗೆ ಅನೇಕ ಕಾಲಗಳು ಬರಕ್ಕೆ ಸ್ಟಾರ್ಟ್ ಆದವು ಬಹಳಷ್ಟು ಜನ ಅವರವರ ಸಮಸ್ಯೆಗಳು ತಂದ್ರು ನನ್ನ ಹತ್ರ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು ಒಂದು ಟೈಮ್ನಲ್ಲಿ ಒಳ್ಳೆ ವ್ಯಕ್ತಿಗಳು ಸಿಕ್ಕಿದ್ರು ಸರಿಯಾದ ಪರಿಹಾರವನ್ನ ಮಾಡಿ ಕೊಡ್ತಾ ಇದ್ದರು ಕಡಿಮೆ ಕರ್ಚಿನಲ್ಲಿ ಈಗ ಏನಾಗಿದ್ದಾರೆ ಅಂದ್ರೆ ಈ ವಿದ್ಯಾಕಲ್ತವರು ದುಡ್ಡಿಗೆ ನಿಂತುಕೊಂಡಿದ್ದಾರೆ ಚೆನ್ನಾಗಿ ಸುಲಿತಾರೆ ದುಡ್ಡನ್ನ ಹಾಗಾಗಿ ಏನಾಗುತ್ತೆ ಅಂದ್ರೆ ನಮಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಜನಕ್ಕೆ ಏನು ಅನ್ಸುತ್ತೆ ಅಂದ್ರೆ ಏ ಇವರಿಗೆ ಅವರಿಗೆ ಏನು ಕನೆಕ್ಷನ್ ಇದೆ ಏನೋ ಏನು ಕಮಿಷನ್ ತಕಂತ ಇದ್ದಾರೆ ಅನ್ನೋ ಒಂದು ಭಾವನೆ ಬರುತ್ತೆ ಎಷ್ಟೋ ಜನ ಈ ವಿಚಾರವನ್ನ ಮಾತಾಡಿದ್ದಾರೆ ಕೂಡ ನನ್ನತ್ರ ನಂದು ಬಿಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಈ ವಿಚಾರದಲ್ಲಿ ನನಗೆ ಫೋನ್ ಮಾಡಕ್ಕೆ ಹೋಗಬೇಡಿ ಯಾರಾದರೂ ಸಜೆಷನ್ ಕೊಡಿ ಅಂತಾನು ಕೇಳಕ್ಕೆ ಹೋಗಬೇಡಿ ನಿಮಗೆ ಗೊತ್ತಿದ್ದರನ್ನ ನೀವೇ ಹುಡುಕಾಡಿ ಹುಡುಕಿಕೊಂಡು ಪರಿಹಾರ ಮಾಡಿಕೊಳ್ಳಿ ಯಾಕೆಂದ್ರೆ ಈ ಅಥರ್ಣವೇದ ತಂತ್ರಸಾರ ಅಂಬೋದು ಬಗೆದಷ್ಟು ಹಾಳಕ್ಕೆ ಹೋಗುತ್ತೆ ಇದು ಇದರ ಪರಿಪೂರ್ಣತೆ ಪಡೆದವರು ಸಿಗೋದು ಕಷ್ಟ ಹಾಳಕ್ಕೆ ಹೋಗುತ್ತೆ ಅನೇಕ ವಿದ್ಯೆಗಳು ಅನೇಕ ಇದು ಇದೆ ಬಹಳ ಹಾಳಕ್ಕೆ ಹೋಗುತ್ತೆ ಇದು ವಿದ್ಯೆ ನನಗೆ ಅಂತ ಪರಿಪೂರ್ಣತೆ ಪಡೆದಂತ ವ್ಯಕ್ತಿಗಳು ನನಗೆ ಸಿಕ್ಕಿಲ್ಲ ಮತ್ತೆ ಕಡಿಮೆ ಖರ್ಚಿನಲ್ಲಿ ಸರಿ ಮಾಡುವಂತವರು ನಾನು ಸಿಕ್ಕಿಲ್ಲ ಎಲ್ಲ ದುಡ್ಡು ಕೆತ್ತುವಂತವರೇ ಇದ್ದಾರೆ ನನಗೆ ಅಲ್ಲೊಬ್ಬರು ಇಲ್ಲೊಬ್ಬರು ಒಳ್ಳೆಯವರು ಇರ್ತಾರೆ ಆದರೆ ಅವರಲ್ಲಿ ಶಕ್ತಿ ಲಿಮಿಟೇಷನ್ ಇರುತ್ತೆ ಆ ಒಂದು ಶಕ್ತಿಯ ಒಂದು ಲಿಮಿಟೇಷನ್ ಇರುತ್ತೆ ಅವರಿಗೆ ಪರಿಹಾರ ಎಲ್ಲವನ್ನು ಪರಿಹಾರ ಮಾಡೋ ಶಕ್ತಿ ಇರೋದಿಲ್ಲ ಅವರು ಹೇಳ್ಕೊಂತಾರೆ ನಾನು ಎಲ್ಲ ಮಾಡ್ತೀನಿ ಅಂತ ಅಂತ ಆದರೆ ಅದು ಅಸಾಧ್ಯ ಹೀಗಿರುತ್ತೆ ದಯವಿಟ್ಟು ನನಗೆ ಫೋನ್ ಮಾಡಿ ಇಂತ ಸಮಸ್ಯೆ ಇದೆ ಯಾರಾದರೂ ಇದ್ರೆ ಹೇಳಿ ಅಂತಂದೆ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ನೀವೇ ಒಳ್ಳೆಯವರನ್ನ ಹುಡುಕೊಂಡು ನೀವೇ ಪರಿಹಾರ ಮಾಡಿಕೊಳ್ಳಿ ಯಾಕಂದ್ರೆ ನನ್ನದ್ರಲ್ಲಿ ಕೂಡ ಅಂತ ಪರಿಪೂರ್ಣ ಆದಂತವರು ಮತ್ತು ಶಕ್ತಿ ಪೂರ್ಣ ಶಕ್ತಿಶಾಲಿ ಆದಂತವರು ಸರಿ ಮಾಡಿ ಕೊಡ್ತೀನಿ ಅನ್ನಂತವರು ಇಲ್ಲ ನನ್ನ ಸಂಪರ್ಕದಲ್ಲಿ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಒಂದು ಟೈಮ್ನಲ್ಲಿ ನಾನು ಬಹಳಷ್ಟು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದೀನಿ ಒಬ್ಬ ಹೆಣ್ಣುಮಗಳಿಗೆ ಬ್ರಹ್ಮ ರಾಕ್ಷಸ ಅಯ್ಯಮ್ಮ ಹೊಟ್ಟೆಲಿದ್ಲು ಏನು ಮಾಡ್ತಾ ಇತ್ತು ಅಂದರೆ ಆ ಹೊಟ್ಟೆಗಿರೋ ಮಗುವನ್ನು ನಿಂದ್ರಿಸ್ತಾ ಇತ್ತು ಅದು ಒಳಗಡೆ ತಿರುಗ್ತಾ ಇರುತ್ತಲ್ವ ಅದನ್ನು ನಿಂದ್ರಿಸ್ತಾ ಇತ್ತು ಪ್ರತಿನಿತ್ಯ ಹೊಟ್ಟೆ ಮೇಲೆ ಒಂದೊಂದು ಕಲರ್ ಹಾಕ್ತಾ ಹಾಕಿ ಹಾಕಿ ಹೋಗಿತ್ತು ಒಂದಿವಸ ಅರಶಿನ ಕಲರು ಒಂದಿವಸ ಕೆಂಪು ಕಲರು ಒಂದಿವಸ ಇನ್ನೊಂದು ಕಲರ್ ಹೀಗೆ ಒಂದೊಂದು ದಿವಸ ಒಂದೊಂದು ಕಲರ್ ಹಾಕಿ ಹೋಗ್ತಾ ಇತ್ತು ಅಂಥ ಒಂದು ಸಮಸ್ಯೆ ಕೂಡ ನನ್ನ ಹತ್ರ ಬಂದಿತ್ತು ಅವುಗಳನ್ನು ಕೂಡ ನಾವು ನಿವಾರಣೆ ಮಾಡಿಸಿದ್ದೀವಿ ಬೇರೆಯವ್ರ ಹತ್ರ ಆದರೆ ಈಗ ಅವ್ರ ಹತ್ರ ಆ ಶಕ್ತಿ ಇಲ್ಲ ಇನ್ನೊಂದು ಪ್ರಕರಣ ಬೆಳಗಾವಿ ಕಡೆಯಿಂದ ಮನೆಯಲ್ಲಿ ಒಂದು 5-6 ಜನ ಇದ್ದಾರೆ ಕುಟುಂಬಸ್ಥರು ಬ್ರಹ್ಮ ರಾಕ್ಷಸ ಕಲೆ ಬಿದ್ದಿದೆ ಒಬ್ಬರು ಮಾತ್ರ ಕಳಕಳಿ ಇದೆ ಸರಿ ಮಾಡ್ಕೋಬೇಕಂತಂದು ಆದರೆ ಉಳಿದವರಿಗೆ ಅದು ಅರ್ಥ ಆಗ್ತಾ ಇಲ್ಲ ಏನು ಸಮಸ್ಯೆ ಏನು ಅರ್ಥ ಆಗ್ತಾ ಇಲ್ಲ ದೇವರ ದೇವರದಾನೆ ಅಂತಂದು ಹೋಗ್ತಾ ಇರ್ತಾರೆ ಅದೇನು ಮಾಡ್ತಬಿಡು ಅಂತ ಹೋಗ್ತಾ ಇರ್ತಾರೆ ಲಾಸ್ಟಿಗೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಒಂದು ದಿವಸ ಬಸ್ ಮೈಗೆ ಹೋಗ್ತಾರೆ ಅದರಲ್ಲಿ ಒಬ್ಬರಿಗೆ ಕಳಕಳಿ ಇದೆ ಇದನ್ನು ಸರಿ ಮಾಡಬೇಕು ಅಂತಂದು ಅವ್ರ ಮಾತು ಕೇಳ್ತಾ ಇಲ್ಲ ಯಾಕಂದರೆ ಇವತ್ತು ಮೆಕಲೆ ಶಿಕ್ಷಣ ಇರೋದರಿಂದ ಇಂಥವ್ರಿಗೆ ಬಹಳಷ್ಟು ಉಪಯೋಗ ಅಂದರೆ ಅನುಕೂಲ ಆಗಿಬಿಟ್ಟಿದೆ ನಂಬೋದಿಲ್ಲವಲ್ಲ ಏನಿದ್ರೆ ಯಾರು ನಂಬೋದಿಲ್ವಲ್ಲ ಎಂಬ ಒಂದು ಇದಕ್ಕೋಸ್ಕರ ಇವತ್ತು ಸಮಾಜದಲ್ಲಿ ಈ ಒಂದು ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಬಹಳಷ್ಟು ಆಗ್ತಾ ಇದೆ ಎದಕ್ಕೆ ಮಾಡ್ತಾರಂದರೆ
ಒಂದು ಹೊಟ್ಟೆ ಕಿಚ್ಚಿಗೋಸ್ಕರ ಮಾಡ್ತಾರೆ, ಒಂದು ಆಸ್ತಿಗೋಸ್ಕರ ಮಾಡ್ತಾರೆ, ಇನ್ನೊಂದು ಅಹಂಕಾರಗೋಸ್ಕರ ಮಾಡ್ತಾರೆ, ಒಂದು ಪ್ರತಿಷ್ಠೆಗೋಸ್ಕರ ಮಾಡ್ತಾರೆ, ಇನ್ನು ಕೆಲವರು ಇರ್ತಾರೆ ಚಟಕ್ಕೋಸ್ಕರ ಮಾಡ್ತಾರೆ. ಹೀಗೆ ಆಸ್ತಿಗೋಸ್ಕರ ಮಾಡುವಂಥವರು, ಪ್ರಾಣಹರಣಕ್ಕೋಸ್ಕರ ಮಾಡುವಂಥವರು, ಹೊಟ್ಟೆ ಕಿಚ್ಚಿಗೋಸ್ಕರ ಮಾಡುವಂಥವರು ಬಹಳ ಜನ. ಇವೆಲ್ಲ ಪ್ರಯೋಗಗಳು ಆಗ್ತಾ ಇದ್ದಾವೆ. ಸಮಾಜ ಈ ಕುರಿತು ಎಚ್ಚೆತ್ತುಕೊಂಡು ಒಳ್ಳೆಯ ವೈದ್ಯರನ್ನು, ಮಂತ್ರ ವೈದ್ಯರನ್ನು ಹತ್ರ ಹೋಗಿ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಮಾರುತಿ ಮಂತ್ರ ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ಯಾವುದೇ ರೀತಿ ಭಯ ಇದ್ದರೆ, ಗ್ರಹದ ನೇರಳಿದ್ದರೆ, ಭೂತ ಪ್ರೇತ ಮಾಟ ಮದ್ದು ಬ್ರಹ್ಮ ರಕ್ಷಿಸಿ ಶಾಕಿನಿ ಡಾಕಿನಿ ಇತ್ಯಾದಿ ದುಷ್ಟಗ್ರಹಗಳು ಕಾಡುತ್ತಿದ್ದರೆ, ಯಾವುದೇ ಕೆಲಸದಲ್ಲಿ ಜಯ ಸಿಗಬೇಕಾದರೆ, ವಿದ್ಯೆ ಲಭಿಸಬೇಕಾದರೆ, ಮದುವೆ ಬಯಸಿದರೆ, ಶ್ರೀರಾಮನಂಥ ಗಂಡ ಬೇಕು, ಸೀತೆಯಂಥ ಹೆಣ್ಣು ಸಿಗಲೆಂದು ಮನದಲ್ಲಿ ಬೇಡಿಕೊಂಡರೆ ಕಾರ್ಯಸಿದ್ಧಿಯಾಗುವುದು ಈ ಮಂತ್ರದಿಂದ. ವ್ಯಾಪಾರ ವಹಿವಾಟಿನಲ್ಲಿ ಯಶಸ್ಸು ದೊರೆಯುತ್ತೆ. ವ್ಯಾಪಾರದಲ್ಲಿ ಲಾಭ ಸಿಗಬೇಕಾದರೆ, ಮನೆಯಲ್ಲಿ ದಾರಿದ್ರ್ಯ ಹೋಗಲಾಡಿಸಿ ಸುಖ ಶಾಂತಿ ದೊರೆಯಬೇಕಾದರೆ, ಮನೆಯಲ್ಲಿ ಅಶಾಂತಿ ತುಂಬಿ ತುಳುಕುತ್ತಿದ್ದರೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಈ ಮಂತ್ರವನ್ನು, ನಾನು ಕೊಡುವಂಥ ಮಂತ್ರವನ್ನು 100,000 ಸಲ ಜಪಿಸಬೇಕು. ಆಮೇಲೆ ಏನು ಮಾಡಬೇಕು, ಹೆಣ್ಮಕ್ಳು ಮಾಡ್ಬೇಕೋ ಗಂಡ್ಮಕ್ಳು ಮಾಡ್ಬೇಕೋ ಮತ್ತೆ ನಾನು ಫೋನ್ ಮಾಡಿ ಕೇಳಬೇಡಿ. ಇದು ಎಲ್ಲರಿಗೂ ಬಂತು. ಆದರೆ ಹೆಣ್ಮಕ್ಳು ಹೊರಗಾದಾಗ 5 ದಿವಸ ಬಿಟ್ಟು ತಲೆ ಸ್ನಾನ ಮಾಡಿ ಮತ್ತೆ ಪ್ರಾರಂಭ ಮಾಡಬೇಕು. ಇದು ವಿಧಾನ ಏನಂದರೆ, ಪೂರ್ವದ ಅಭಿಮುಖವಾಗಿ ಕುಳ್ಕೋಬೇಕು. ಜಪಕ್ಕೆ ಕುಳುವ ಹಾಗೆ ಯಾವ ಸ್ಥಾನದಲ್ಲಿ ನೀವು ಜಪಕ್ಕೆ ಕುಳಿತಿರೋ ಆ ಸ್ಥಾನ ಶುಚಿಯಾಗಿರಬೇಕು. ಪೂಜಾ ಸಾಮಾನುಗಳು ಇಟ್ಟು ಆಂಜನೇಯ ಸ್ವಾಮಿ ಫೋಟೋವನ್ನು ಮುಂದಿಟ್ಟುಕೊಂಡು ಆ ಫೋಟೋಕ್ಕೆ ಗಂಧ ಕುಂಕುಮ ಅರ್ಪಿಸಿ ಫೋಟೋಕ್ಕೆ ಹೂವಿನ ಹಾರವನ್ನು ಹಾಕಬೇಕು. ಭಕ್ತಿ ಶ್ರದ್ಧೆಯಿಂದ ದಿನಕ್ಕೆ 100,000 ಸಲ ಮಂತ್ರವನ್ನು ಜಪಿಸಬೇಕು. ದಿನಕ್ಕೆ 100,000 ಸಲ ಮಂತ್ರವನ್ನು ಜಪಿಸಬೇಕು. ಅದರಂತೆ 41 ದಿವಸ ಮಾಡಬೇಕು. ಇದೊಂದು ಸಂಕಲ್ಪ, ಇದೊಂದು ವ್ರತವೆಂದು ತಿಳಿದು ಜಪಿಸಬೇಕು. ರಾತ್ರಿಯಲ್ಲಿ ಹಾಲು ಹಣ್ಣು ಸೇವಿಸಿ ನೆಲದ ಮೇಲೆ ಮಲಗಬೇಕು. ಮಲಗುವ ಮುನ್ನ ಹನುಮಾನ್ ಕವಚವನ್ನು ಪಡಿಸಬೇಕು. ಮಲಗುವ ಮುನ್ನ ಹನುಮಂತನ ಒಂದು ಕವಚವನ್ನು ಪಡಿಸಬೇಕು. ಅದನ್ನು ನಾನು ಮಂತ್ರವನ್ನು ಇದರಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಾನು ನಿಮಗೆ ಮುಂದೆ ನೋಡಿ. ಇದು ಒಂದು ವ್ರತ, ವ್ರತ ಥರ ಪಾಲನೆ ಮಾಡಬೇಕು. ಈಗ ಕೆಲವೊಂದು ವ್ರತವನ್ನು ಹೇಗೆ ಪಾಲನೆ ಮಾಡಿದ್ರೆ ಹಾಗೆ, ನಾನ್ ವೆಜ್ ತಿನ್ನಾಗಿಲ್ಲ, ಸುಳ್ಳು ಗಿಳ್ಳು ಹೇಳೋಗಿಲ್ಲ, ಖಾರ ತಿಗಡಿ ಮಾಡೋಗಿಲ್ಲ, ಹೋಗ್ಬಾರ ಜಾಕ್ ಹೋಗೋಗಿಲ್ಲ, ಶರೀರ ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು. ಈ ರೀತಿ ಶುದ್ಧವಾಗಿಟ್ಕೊಂಡೆ ಇದನ್ನು ಮಾಡಬೇಕಾಗತ್ತೆ. ಅಂದರೆ ಮೊದಲು ಕವಚವನ್ನು ಕೊಡ್ತೀನಿ. ಈ ಕವಚವನ್ನು 11 ಸಲ ಜಪಿಸ್ಬೇಕು ಪ್ರತಿನಿತ್ಯ. 11 ಸಲ ಜಪ ಆದಮೇಲೆ ಮುಂದೆ 100,000 ಮಂತ್ರ ಜಪ ಆಗಬೇಕು. ಅಂದರೆ 100,000 ಅಂದರೆ 41 ದಿವಸದಲ್ಲಿ 100,000 ಮಂತ್ರ ಜಪ ಸಿದ್ಧಿ ಆಗಬೇಕು. 41 ದಿವಸದಲ್ಲಿ 100,000 ಮಂತ್ರ ಆಗಬೇಕು. ಅದನ್ನು ದಿವಸಕ್ಕೆ ಎಷ್ಟು ಮಾಡಬೇಕು, ನೀವು ಎಷ್ಟು ಮಾಡಬೇಕು ಅಂತ ನೀವು ನಿರ್ಣಯ ಮಾಡ್ಕೋಬೇಕು. ಈಗ ಕವಚ ಮಂತ್ರವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ವಿಜಯಂ ಲಭೆತೆ ಸತ್ಯಂ ಪರಸೌಖ್ಯ ಮಾಪ್ನುಯತ್ ಭೂತ ಪ್ರೇತ ಪಿಸಾಚಿ ಬ್ರಹ್ಮ ರಾಕ್ಷಸ ದರ್ಶನೆ ಸಿಂಹ ವ್ಯಾಘ್ರೆ ಭಯ ಪ್ರಾಪ್ತೆ ಶತ್ರು ಶಸ್ತ್ರಾಸ್ತ್ರ ಪಂಜರ ದುಃಖ ಮಹಾರಣೆ ಚೈವ ಪಿಸಾಚಿ ಗ್ರಹ ಪಾತಕೆ ಯಹ ಪಟಾನಿತ್ಯ ಸ್ವರ ಸೌಖ್ಯ ವಾಮಾಪ್ನೋತಿ ರಾಮ ಪೋಷಿತ. ಆಯಃ ಪ್ರಜ್ಞಾಯಶೋ ಲಕ್ಷ್ಮೀಂ ಶ್ರದ್ಧಾ ಪುತ್ರಃ ಸುಶೀಲಾತ್ ಆರೋಗ್ಯಂ ದೇಹ ಸೌಖ್ಯಂಚ ಕಪಿನಾಥ ನಮೋಸ್ತುತೆ. ದಿನೇ ಮಯಿ ದಯಾಂ ಕೃತ್ವಾ ಮಮ ದುಃಖ ಶ ವಿನಾಶಂ ಐಶ್ವರ್ಯ ಪುತ್ರ ಲಾಭಂಚ ಲಕ್ಷ್ಮೀ ದೇಹಿ ಸದಾ ಪ್ರಭು. ಇದು ಕವಚ ಮಂತ್ರ. ಅಂದರೆ ಮೊದಲು ಕವಚವನ್ನು ಹೇಳಬೇಕು, ಆಮೇಲೆ ಮುಂದೆ ಮಂತ್ರವನ್ನು
ಜಪ ಮಾಡೋಕೆ ಪ್ರಾರಂಭ ಮಾಡಬೇಕು. ಕವಚವನ್ನು ಅನ್ನನ ಸಲ ಹೇಳಬೇಕು. ಮುಂದೆ ಮಂತ್ರವನ್ನು 141 ದಿವಸದಲ್ಲಿ 100,000 ಮಂತ್ರ ಸಿದ್ಧಿ ಆಗಬೇಕು. ಆ ಮಂತ್ರವನ್ನು ಈಗ ಕೊಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವೀರ ಅನುಮತೆ ಪ್ರಲಯ ಪಾಲನಾಲ ಪ್ರಭಾಜ್ವಲನಾಲಾಯ ಪ್ರತಾಪ ವಜ್ರದೇಹಾಯ ಅಂಜನಿ ಗರ್ಭ ಸಂಭೂತಾಯ ಪ್ರಕಟ ವಿಕ್ರಮ ವೀರ ದೈತ್ಯ ದಾನವ ಯುಕ್ತ ರಕ್ಷಗುಣ ಗ್ರಹಬಂಧನಾಯ ಭೂತಗ್ರಹ ಬಂಧನಾಯ ಕಾಕಿನಿ ಕಾಮಿನಿ ಬಂಧನಾಯ ಬ್ರಹ್ಮ ರಕ್ಷಸ ಬಂಧನಾಯ ಚೋರಗ್ರಹ ಬಂಧನಾಯ ಮಾರಿಗ್ರಹ ಬಂಧನಾಯ ಏಹಿ ಏಹಿ ಅಗಚ್ಯ ಅಗಚ್ಯ ಆವೇಶ ಆವೇಶ ಆವೇಶಾಯ ಮಮ ಹೃದಯ ಪ್ರವೇಶಾಯ ಸ್ಪರಸ್ಪರ ಪರಸ್ಪರ ಸತ್ಯಂ ಕಥೇಯ ವ್ಯಾಘ್ರಮುಖ ಬಂಧನ ಸರ್ಪಮುಖ ಬಂಧನ ರಾಜಮುಖ ಬಂಧನ ನಾರಿಮಾಂ ಸಭಾಮಾಂ ಶತ್ರುಂ ಸರ್ವಮಾಂ ಲಂಕಾ ಪ್ರಸಾದ ಭಂಜನ ಅಮುಕಮೇ ವಶಮಾನ ಕ್ಲಿಂ 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 ರೀಂ ಶ್ರೀಂ ರಾಜಾನಾಂ ವಶಮಾನಾಯ ಶ್ರೀಂ ಹೀಂ ಕ್ಲಿಂ ಸ್ತ್ರೀಣಾಂ ಅರಕ್ಷ ಅರಕ್ಷ ಶತ್ರುನರ್ಮರ್ದಯ ಶತ್ರುನರ್ದಯ ಮಾರಾಯ ಮಾರಾಯ ಚೂರ್ಣಾಯ ಚೂರ್ಣಾಯ ಖೇ ಖೇ ಶ್ರೀ ರಾಮಚಂದ್ರಜ್ಞಾಯ ಮಮ ಕಾರ್ಯ ಸಿದ್ಧಿ ಕುರು ಕುರು ಓಂ ಹಾಂ ಹೀಂ ಹೋಂ ಹೈಂ ಹಂ ರಂ ಹಂ ಪಟ್ ಸ್ವಾಹ ವಿಚಿತ್ರ ವೀರ ಹನುಮ ಮಮ ಸರ್ವಶತ್ರುನಾನ್ ಭಸ್ಮ ಕುರು ಕುರು ಹನ ಹನ ಹೋಂ ಪಟ್ ಸ್ವಾಹ. ಅಂದರೆ ಈ ಮಂತ್ರವನ್ನು 100,000 ಸಲ ಜಪ ಮಾಡಿದರೆ ಈ ಮಂತ್ರ ಸಿದ್ಧಿ ಆಗುತ್ತೆ. ಆಮೇಲೆ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗ್ತವೆ. ಈ ಮಂತ್ರವನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಸರಿಯಾಗಿ ಬರ್ಕೋಬೇಕು. ಕವಚವನ್ನು ಮೊದಲು ಕವಚವನ್ನು ಕಂಠಪಾಠ ಮಾಡಿಕೊಳ್ಳಿ, ಆಮೇಲೆ ಮಂತ್ರವನ್ನು ಕಂಠಪಾಠ ಮಾಡಿಕೊಳ್ಳಿ. ಒಳ್ಳೆಯ ದಿನವನ್ನು ನೋಡಿಕೊಂಡು ಒಂದು 41 ದಿವಸದ ವ್ರತವನ್ನು ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ. ಆಮೇಲೆ ನನಗೆ ಮತ್ತೆ ಫೋನ್ ಮಾಡಿ ಕೇಳಕ್ಕೆ ಹೋಗಬೇಡಿ, ಹಾಗೆ ಮಾಡ್ಬೇಕಾ ಹೀಗೆ ಮಾಡ್ಬೇಕಾ, ನಾನು ಹೆಣ್ಮಗಳು ನಾನು ಮಾಡ್ಬೋದಾ ಗಣಮಗ ನಾನು ಮಾಡ್ಬೋದಾ, ಈ ಥರ ಯಾವುದೋ ಪ್ರಶ್ನೆ ನಾನು ಫೋನ್ ಮಾಡಿ ಮತ್ತೆ ಕೇಳಕ್ಕೆ ಹೋಗಬೇಡಿ. ನಾನು ಎಲ್ಲ ವಿಚಾರಗಳನ್ನು ವಿಡಿಯೋದಲ್ಲೇ ಹೇಳಿರ್ತೀನಿ, ಮತ್ತೆ ಸ್ಪೆಷಲಾಗಿ ಹೇಳುವಂಥದ್ದು ಏನು ಇರೋದಿಲ್ಲ, ಅದನ್ನು ಸರಿಯಾಗಿ ಪಾಲಿಸ್ಬೇಕು. 41 ದಿವಸದಲ್ಲಿ 100,000 ಮಂತ್ರ ಸಿದ್ಧಿ ಆಗಬೇಕು. ಅದಕ್ಕೆ ನೀವು 41 ದಿವಸ ಇಂಟು 100,000 ಅಂದರೆ ಒಂದು ದಿವಸಕ್ಕೆ ಎಷ್ಟು ಮಂತ್ರ ಜಪ ಮಾಡಬೇಕು, ಇದನ್ನು ಓಂ ನಮೋ ಭಗವತೆ ವೀರ ಹನುಮತೆ ಪ್ರಲಯ ಫಲನಾಲಯ ಪ್ರಭಜ್ವಾಲನಾಲಯ ಪ್ರತಾಪ ವಜ್ರ ದೇಹಾಯ ಅಂತ ಈ ಮಂತ್ರ ಏನಿದೆಯಲ್ಲ, ಸ್ವಲ್ಪ ದೊಡ್ಡ ಮಂತ್ರ ಇದೆ ಇದು. 100,000 ಮಂತ್ರ 41 ದಿವಸದೊಳಗೆ 100,000 ಆಗಬೇಕು. ಎಷ್ಟೆಷ್ಟು ನಾವು ದಿವಸಕ್ಕೆ ಕೇಳಬೇಕು ಅನ್ನೋದನ್ನು ನೀವು ನಿರ್ಣಯ ಮಾಡಿಕೊಂಡು ಈ ಒಂದು ಮಾರುತಿ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂತಹ ಗ್ರಹ ಭೂತ ಪ್ರೇತ ಮಾಟ ಮತ್ತು ಬ್ರಹ್ಮ ರಾಕ್ಷಸ ಶಾಕಿನಿ ಡಾಕಿನಿ ಇತ್ಯಾದಿ ದುಷ್ಟ ಗ್ರಹಗಳ ಕಾಟ ಹೋಗುತ್ತೆ. ಈಗ ಅನೇಕ ಜನರಿಗೆ ಆಲ್ರೆಡಿ ಪ್ರಯೋಗ ಆಗಿರ್ತವೆ, ಭಾನುಮತಿ ಪ್ರಯೋಗಗಳು ಭೂತ ಪ್ರೇತ ಪ್ರಯೋಗಗಳಾಗಿರ್ತವೆ, ಭಾಳ ದಿನ ಆಗಿರುತ್ತೆ, ಅಂಥವುಗಳು ಜಲ್ದಿ ಕಂಟ್ರೋಲಿಗೆ ಬರೋದಿಲ್ಲ. ಅಂಥವು ಭಾಳ ದಿನ ಆದಂಥವು ಸರಿಯಾದ ಶಕ್ತಿಶಾಲಿ ಮಂತ್ರ ಕಲಿತಂತಹ ವೈದ್ಯರ ಹತ್ರ ಹೋಗಿ ಸರಿ ಮಾಡಿಸಬೇಕು. ಇದು ಏನಂದರೆ ನಿಮಗೆ ಸೇಫ್ಟಿಗೋಸ್ಕರ, ಇದು ಅಂದರೆ ಸಣ್ಣ ಪುಟ್ಟ ಇದ್ದರೆ ಹೋಗ್ತವೆ, ಆದರೆ ಭಾಳ ದಿವಸ ಆಗಿತ್ತು ಪ್ರಯೋಗ ಆಗಿ ಭಾಳ ದಿನ ಆಗಿದೆ ಅಂದರೆ ನೀವು ಮಂತ್ರವಾದಿಗಳನ್ನು ಸಂಪರ್ಕಿಸಿ ಪರಿಹಾರನ ಪಡ್ಕೋಬೇಕು ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.